के महादेव पिरियापटना सन्मान्य अध्यक्ष रे चुके गुर्तिना प्रश्न 68 ರಲ್ಲಿ ಮನೆ ಲೋಕ ಲೋಕಪಾಲ ಸಚಿವರನ್ನ ಸಿಸಿ ಪಾಟೀಲ್ ರ ಪರವಾಗಿ ಮಾಧುಸ್ವಾಮಿ ಅವರು ಅಧ್ಯಕ್ಷ ರೆ ಉತ್ತರಗಳನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷ ರೆ ಉತ್ತರವನ್ನು ಒದಗಿಸಿದ್ದಾರೆ 2018 ರಿಂದ 22 ರವರೆಗೆ ಏನು ಲೋಕೋಪಯೋಗಿ ಇಲಾಖೆಯವರು ಕಾಮಗಾರಿಯನ್ನು ಕೈಗೊಂಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇರತಕ್ಕಂತದ್ದು 2022 ರಂದು ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿರತಕ್ಕಂತ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿವೆ ಸಂಬಂಧಪಟ್ಟಂತ ಎಡಬ್ಲ್ಯೂಇ ಮತ್ತು ಎಸ್ಸಿ ಸಿ ಅವರ ವರದಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಬಹಳಷ್ಟು ರಸ್ತೆಗಳ ಹದಗೆಟ್ಟಿರೋದ್ರಿಂದ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಅಲ್ಲಿಗೆ ಅವಶ್ಯಕತೆ ಇದೆ ಅನುದಾನ ಅಂತಕ್ಕಂತ ವರದಿಯನ್ನು ಕೊಟ್ಟಿದ್ದಾರೆ ಸಿ ಅವರ ವರದಿ ಅನುಸಾರವಾಗಿ ಸರ್ಕಾರ ಕೂಡಲೇ ಹಾಳಾಗಿರ್ತಕ್ಕಂತ ರಸ್ತೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿಕೊಡಬೇಕು ಅಂತಕ್ಕಂತ ಮನವಿಯನ್ನು ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ತಮ್ಮ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ ಓಕೆ ನಾವು ಉತ್ತರದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ 19 20 20 21 21 27 27 23 ಸಾಲು ಅಷ್ಟು ಸೇರಿ 12.93 ಕಿಲೋಮೀಟರ್ ಹಾನಿಯಾಗಿರೋದು ಸರ್ಕಾರಕ್ಕೆ ಬಂದಿದೆ ಗಮನಕ್ಕೆ ಬಂದಿದೆ ಅಂತ 22 23 ಸೇರ್ಸಕ್ ಕೊಟ್ಟಿದ್ದೀವಿ ಹಾಗೇನೆ ಅನುದಾನನ ರಿಲೀಸ್ ಮಾಡಲಿಕ್ಕೆ ತಮಗೆ ಪೂರ್ಣ ಮಾಹಿತಿಯನ್ನು ನಾವು ಕೆಳಗಡೆ ಒದಗಿಸಿದೀವಿ ಏನು ಡ್ಯಾಮೇಜ್ ಆಗಿತ್ತು ಫ್ಲಡ್ ಇಂದ ಅಧ್ಯಕ್ಷರೇ ರೆಸ್ಟೋರ್ ಆಗಿಬಿಟ್ಟಿದೆ ಕೆಲವು ವೈಡನಿಂಗ್ ಮಾಡೋದು ಮತ್ತೊಂದು ಮಗದೊಂದು ಸನ್ಮಾನ್ಯ ಶಾಸಕರು ಕೇಳಿದ್ದಾರೆ ಅದು ಸನ್ಮಾನ್ಯ ಮಿನಿಸ್ಟರ್ ಗಮನಕ್ಕೆ ತರ್ತೀವಿ ನಾವು ಈಗಾಗಲೇ ಅವರಿಗೆ ಒಂದು ಎಪಿಪಿಇನಲ್ಲಿ 20.5 ಕೋಟಿ ಗ್ರಾಂಟ್ ಕೊಟ್ಟಿದ್ದೀವಿ ಎಸ್ಎಡಿಪಿನಲ್ಲಿ 10 ಕೋಟಿ ಕೊಟ್ಟಿದ್ದೀವಿ 1.7 ಕ್ರೋಸ್ ಮಹದೇವ್ ಅವರೇ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಗ್ರಾಂಟ್ ಕೊಟ್ಟು ರಸ್ತೆಗಳನ್ನ ಏನು ರೆಸ್ಟೋರ್ ಮಾಡಬೇಕು ಮಾಡಾಗಿದೆ ಆಸೆ ಇರುತ್ತೆ ಇನ್ನೊಂದಷ್ಟು ಜಾಸ್ತಿ ಆಗಲಿ ಅಂತ ಕೇಳೋದು ಬಟ್ ಡ್ಯಾಮೇಜಸ್ ಅನ್ನು ರೆಕ್ಟಿಫೈ ಮಾಡಿ ಆಸೆ ಮೇಲೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ದಯವಿಟ್ಟು 18 ರಿಂದ 22 ರವರೆಗೆ ಆಗಿರ್ತಕ್ಕಂತ ಅಭಿವೃದ್ಧಿ ಕೆಲಸದ ಬಗ್ಗೆ ಆಕ್ಷೇಪಣೆ ಇಲ್ಲ ಈ 22ನೇ ಆದಂತಹ ಅತಿವೃಷ್ಟಿ ಮಳೆಯಿಂದ ಏನು ಸಂಪೂರ್ಣವಾಗಿ ಹಾನಿಯಾಗಿದೆ ರಸ್ತೆಗಳು ಆ ರಸ್ತೆಗಳ ಅಭಿವೃದ್ಧಿಗೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ವರದಿಯನ್ನು ಕೊಟ್ಟಿದ್ದೀನಿ ಸಿ ಅವರು ಸಹ ಈ ರಸ್ತೆಗಳ ಅಭಿವೃದ್ಧಿಯ ಅವಶ್ಯಕತೆ ಇದೆ ಅಂತಕ್ಕಂಥ ವರದಿಯನ್ನು ಸರ್ಕಾರ ಕೊಟ್ಟಿದ್ದಾರೆ ತಾವು ದಯಮಾಡಿ ಅನುದಾನವನ್ನು ಬಿಡುಗಡೆ ಮಾಡಿ ಸರ್ಕಾರದ ಗೌರವ ನಮ್ಮ ಗೌರವವನ್ನು ಕಾಪಾಡ್ತೀರಿ ಅಂತ ಕೋರಿಸ್ತೇನೆ ಉಪಾಧ್ಯಕ್ಷರೇ ಇವತ್ತೇನು ನಮ್ಮ ಮೈಸೂರು ಬೆಂಗಳೂರು ಹೆದ್ದಾರಿ ಸಂಪೂರ್ಣ ಆಗ್ತಾ ಬಂದಿದೆ ಒಂದು ಕಡೆ ಮದ್ದೂರು ಕ್ಷೇತ್ರದಿಂದ ಸಂಪೂರ್ಣವಾಗಿ ಮೈಸೂರು ತನಕ ಏನು ರಸ್ತೆ ಆಗಿದೆ ಅದಕ್ಕೆ ಬೇಕಾದಂತಹ ಎಲ್ಲಾ ರಾ ಮೆಟೀರಿಯಲ್ ನ ನನ್ನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಈ ಪಿಡಬ್ಲ್ಯೂ ರಸ್ತೆಗಳ ಮುಖಾಂತರ ಆಡಿಪೇರ್ ರಸ್ತೆಗಳ ಮುಖಾಂತರ ಇರಿಗೇಷನ್ ರಸ್ತೆಗಳ ಮುಖಾಂತರ ಡ್ರಾ ಮಾಡಿದ್ದಾರೆ ಆ ಕಂಪನಿಯವರು ಎಲ್ಲ ಇಲಾಖೆಗಳ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಕೆಲಸ ಮುಗಿದ ಮೇಲೆ ನಾವು ಎಲ್ಲಾ ರಸ್ತೆಗಳನ್ನ ರೆಡಿ ಮಾಡಿಕೊಡ್ತೀವಿ ಅಂತಕ್ಕಂತ ಒಪ್ಪಂದ ಆಗಿದ್ರು ಸಹ ಸಂಪೂರ್ಣವಾಗಿ ರಸ್ತೆ ಕೆಲಸ ಮುಗಿಸಿ ಮುಂದಿನ ತಿಂಗಳು ಗೌರವಾನ್ವಿತ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಬಂದು ಉದ್ಘಾಟನೆ ಮಾಡುವಂತ ಅವಕಾಶ ಇದೆ ಅಂತಕ್ಕಂಥದ್ದನ್ನ ನಾನು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ್ದೀನಿ ದಯಮಾಡಿ ಮಳೆ ಒಂದು ಕಡೆ ಅದರಿಂದ ಹೆವಿ ಲೋಡ್ ಓಡಾಡಿ ರಸ್ತೆ ಹಾಳಾಗಿರ್ತಕ್ಕಂಥದ್ದು ಒಂದು ಕಡೆ ಮಳೆ ಹಾನಿಯಿಂದ ಬಹಳ ಸಂಪೂರ್ಣವಾಗಿ ಎಲ್ಲ ಇವರು ಉಪಯೋಗಿಸಿದಂತ ರಸ್ತೆಗಳು ತುಂಬಾ ಹಾಳಾಗಿದೆ ದಯಮಾಡಿ ಜನ ಬಹಳ ರೊಚ್ಚಿಗೇಳ್ತಾ ಇದ್ದಾರೆ ಇದೊಂದು ರಸ್ತೆ ಮಾಡಿಕೋಸ್ಕರ ಎಂಟೈರ್ ಈ ರಸ್ತೆಗಳನ್ನೆಲ್ಲ ಹಾಳು ಮಾಡಿದ್ದಾರೆ ಅಂತ ಹೇಳಿ ಸಂಬಂಧಪಟ್ಟಂತ ಇನ್ಚಾರ್ಜ್ ಸೆಕ್ರೆಟರಿಯವರನ್ನ ಕರೆದು ಸಂಬಂಧಪಟ್ಟು ಐತಿಹಾಸಿಕ ವೈರಮಣಿ ಉತ್ಸವ ನಡೀತಾ ಇದೆ ಆ ಕಾರಣದಿಂದ ತಕ್ಷಣ ರಸ್ತೆಗಳನ್ನ ಪ್ರಾರಂಭ ಮಾಡಿಲ್ಲ ಅಂದ್ರೆ ಮುಂದಾಗ್ತಕ್ಕಂತ ಪ್ರತಿಭಟನೆ ಜನ ಇಳಿತಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ ಇದಕ್ಕೆ ನನಗೆ ಅನ್ಸಲ್ಲ ಯಾಕೆಂದ್ರೆ ನಾನು ಅವ್ರ ಪರವಾಗಿ ಉತ್ತರಿಸಲಿಕ್ಕೆ ನಿಂತಿದ್ದೀನಿ ಪುಟ್ಟರಾಜ್ ಅವರೇ ನೀವು ಹೇಳಿದ ಎಲ್ಲ ವಿಷಯಗಳನ್ನ ಸನ್ಮಾನ್ಯ ಮಂತ್ರಿಗಳು ಬಂದ ತಕ್ಷಣ ಅವ್ರ ಗಮನಕ್ಕೆ ತಗೊಂಡ್ಬಂದು ಏನ್ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಸೂಚಿಸಿದೆ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ